ದೋಸೆ ಸರ್ಕಾರ ಪತನವಾಗೋದು ಕನ್ಫರ್ಮ್. ಯಾಕಂದ್ರೆ ವಿಶ್ವಾಸಮತ ಸಾಬೀತುಪಡಿಸೋಕೆ ಹೊರಟಿರುವಂತಹ ಸಿಎಂ ಬಳಿ ಅಗತ್ಯ ಬಲ ಇಲ್ಲ. ಆದರೆ ವಿರೋಧ ಪಕ್ಷ ಬಿಜೆಪಿ ಬಳಿ ಆಡಳಿತ ಪಕ್ಷಕ್ಕಿಂತ ಹೆಚ್ಚು ಶಾಸಕರ ಬಲ ಇದೆ. ದೋಸೆ ಪಕ್ಷದ ಶಾಸಕರು ರಾಜೀನಾಮೆಯನ್ನು ನೀಡಿ ಹೊರಗಡೆ ನಡೆದಿದ್ದಾರೆ. ಅಧಿವೇಶನಕ್ಕೂ ಬರ್ತಾ ಇಲ್ಲ. ದೋಸೆ ಪಕ್ಷಕ್ಕೆ ಒಟ್ಟಾರೆ 19 ಶಾಸಕರು ಆಲ್ರೆಡಿ ಕೈಕೊಟ್ಟಿದ್ದಾರೆ. ಇವರಲ್ಲಿ 16 ಜನ ರಾಜೀನಾಮೆ ನೀಡಿ ದೋಸೆ ಪಕ್ಷದ ಸಹವಾಸ ಸಾಕಪ್ಪಾ ಸಾಕು ಅಂತ ಹೇಳ್ತಾ ಇದ್ದಾರೆ. 3 ಇತರೆ ಶಾಸಕರು ಬೆಂಬಲವನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಹಾಗಾದ್ರೆ 19 ಶಾಸಕರು ಎಲ್ಲಿದ್ದಾರೆ, ಆ 19 ಶಾಸಕರು ಯಾವ್ಯಾವ ಪಕ್ಷದವರು ಅಂತ ನೋಡೋದಾದ್ರೆ, ನಾವು ಈಗ ದೋಸೆಗೆ ಬಾಯ್ ಬಾಯ್ ಅಂತ ಹೇಳಿ ಒಟ್ಟು ರಾಜೀನಾಮೆ ಕೊಟ್ಟಿರೋರು 16 ಜನ ಬೆಂಬಲವನ್ನ ವಾಪಸ್ ಪಡ್ಕೊಂಡಿರೋರು, ಅದರಲ್ಲಿ ಬಿಎಸ್ಪಿ ಶಾಸಕರು ಇದ್ದಾರೆ, ಜೊತೆಗೆ ಇಬ್ರು ಪಕ್ಷೇತರ ಶಾಸಕರು. ಈ ಸರ್ಕಾರಕ್ಕೆ ನಮ್ಮ ಬೆಂಬಲ ಇಲ್ಲ ಅಂತ ಬೆಂಬಲವನ್ನ ವಾಪಸ್ ಪಡ್ಕೊಂಡವರು 3 ಜನ. ಅಲ್ಲಿಗೆ ಟೋಟಲ್ ಆಗಿ ಅತೃಪ್ತ ಶಾಸಕರು ಅಂದ್ರೆ ದೋಸೆ ಪಕ್ಷದ ಶಾಸಕರುಗಳು, ಜೊತೆಗೆ ಪಕ್ಷೇತರ ಶಾಸಕರು, ಒಬ್ಬ ಬಿಎಸ್ಪಿ ಶಾಸಕ, ಒಟ್ಟು 19 ಜನ ಶಾಸಕರು ಇಲ್ಲಿ ತನಕ ರಾಜೀನಾಮೆಯನ್ನ ಕೊಟ್ಟಂತೆ ಆಗಿದೆ. ಹಾಗಾದ್ರೆ ಆ ಅತೃಪ್ತ ಶಾಸಕರು ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ ನಾವು ನೋಡೋದಾದ್ರೆ, ಮುಂಬೈನಲ್ಲಿ 12 ಜನ ಇದ್ದಾರೆ. ಇನ್ನು ಮುಂಬೈನಲ್ಲಿ ಇರುವಂತಹ ಪಕ್ಷೇತರ ಶಾಸಕರು 2. ಇನ್ನು ಗೋವಾದಲ್ಲಿ ಸದ್ಯಕ್ಕೆ ಆನಂದ್ ಸಿಂಗ್ ಇದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಅದೇ ರೀತಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಎಲ್ಲಿದ್ದಾರೆ ಅಂತ ಚರ್ಚೆಗಳು ಆಗ್ತಾ ಇತ್ತಲ್ಲ, ಮುಂಬೈನತ್ತ ಅವರು ಹೊರಟಿದ್ದಾರೆ, ಬಟ್ ಯಾವಾಗ ಅಲ್ಲಿ ಹೋಗಿ ರೀಚ್ ಆಗ್ತಾರೋ ಗೊತ್ತಿಲ್ಲ. ಇನ್ನು ಬೆಂಗಳೂರಲ್ಲಿ ಇರುವಂತ ಅತೃಪ್ತ ಶಾಸಕರು 2, ಇನ್ನು ಬಿಎಸ್ಪಿ ಶಾಸಕ ಮಹೇಶ್ ಕೂಡ 1. ಸೊ ಕೈಕೊಟ್ಟು ಈಗ 19 ಶಾಸಕರು ಈ ಸರ್ಕಾರಕ್ಕೆ ನಮ್ಮ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಸರ್ಕಾರ ಆಲ್ಮೋಸ್ಟ್ ಈಗ ಬಿದ್ದು ಹೋದಂತೆ, ಬಟ್ ಅಧಿಕೃತವಾಗಿ ಆ ಬಗ್ಗೆ ಡಿಸೈಡ್ ಆಗ್ಬೇಕಷ್ಟೇ. ದೆಹಲಿಯಿಂದ ದೇವನಹಳ್ಳಿ ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣದಲ್ಲಿ ರಾತ್ರಿ ಬಂದಿಳಿದ ಶಾಸಕ ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಅನರ್ಹತೆ ವಿಚಾರವಾಗಿ ಸುಪ್ರೀಂ ಕೋರ್ಟ್ ವಕೀಲರನ್ನ ಭೇಟಿ ಮಾಡಿ ಬಂದಿದ್ದಾಗಿ ಹೇಳಿಕೆಯನ್ನ ಕೊಟ್ರು. ಈಗ ಸ್ಪೀಕರ್ ಅವರು, ನಾನು ಇವತ್ತು ಸನ್ಮಾನ್ಯ ನಮ್ಮ ಸಹೋದರ ರಮೇಶ್ ಜಾರಕಿಹೊಳಿ ಅವರು ಫೋನ್ ಮಾಡಿದ್ದೆ. ಅವ್ರೇನಿದೆ, ಈಗ ಸ್ಪೀಕರ್ ಅವರು ಮಾಧ್ಯಮದಲ್ಲಿ ಬಂದಿದೆ, ನಾನು ಜಜ್ಮೆಂಟ್ ರಿಸರ್ವ್ ಇಟ್ಟಿದ್ದೀನಿ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಹೇಳ್ತಾರೆ. ನನಗೆ ಇನ್ನೂ ಅವಕಾಶ ಕೊಟ್ಟಿಲ್ಲ ಅವರು, ಬರೀ ನೋಟಿಸ್ ಕೊಟ್ಟಿದ್ರು, ನಾನು ಲಾಯರ್ ನೀಡಬೇಕು, ನಾನು ಇನ್ನೂ ನಮ್ಮ ವಾದ ಮಂಡಿಸ್ಬೇಕು. ನಮಗೆ ಅವಕಾಶ ಕೊಡದ ಅವರು ಈ ಥರ ಜಜ್ಮೆಂಟ್ ಇದ್ದವರು ಹೆಂಗೆ ಇರ್ತಾರೆ ಅಂತಂದ್ರು. ನಾನಂದೆ, ಹಾಗಾದ್ರೆ ನೀವು ಲಾಯರ್ ನೆಟ್ಕೇಸ್ ಕೇಳಿ ನಾಳೆ ಅಂತ ಹೇಳಿದ್ದೀನಿ. ಇನ್ನು ಮಾಧ್ಯಮಗಳ ಜೊತೆ ಮಾತನಾಡಿದ ಅರವಿಂದ ಲಿಂಬಾವಳಿ, ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿ ನೀಡೋಕೆ ದೆಹಲಿಗೆ ಹೋಗಿದ್ದಾಗಿ ಹೇಳಿದ್ರು. ಬಾಲಚಂದ್ರ ಜಾರಕಿಹೊಳಿ ಅವರು ದೆಹಲಿಗೆ ತೆರಳಿದ್ವಿ. ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಏನು ರಾಜಕೀಯ ವಿದ್ಯಮಾನಗಳು ನಡೀತಾ ಇದೆ, ಆ ಎಲ್ಲ ವಿವರಗಳನ್ನು ನಮ್ಮ ರಾಷ್ಟ್ರೀಯ ನಾಯಕರುಗಳಿಗೆ ವಿಷಯಗಳನ್ನು ತಿಳಿಸಿ ಚರ್ಚೆಯನ್ನು ನಾನು ಮಾಡಿದ್ದೇನೆ. ಭಾರತೀಯ ಜನತಾ ಪಕ್ಷದ ದೃಷ್ಟಿಯಿಂದ ನೋಡೋದಾದರೆ, ನಾವು ಈ ಸರ್ಕಾರದಲ್ಲಿ ಅವರಾಗಿ ರಾಜೀನಾಮೆಗಳನ್ನು ಕೊಡ್ತಾ ಇದ್ದಾರೆ, ಇದರಲ್ಲಿ ಭಾರತೀಯ ಜನತಾ ಪಕ್ಷದ ಪಾತ್ರ ಏನಿಲ್ಲ. ಇವರು ಕುದುರೆ ವ್ಯಾಪಾರ ನಡೆಸುವಂಥ ಸಾಧ್ಯತೆಗಳು ತಳ್ಳಿ ಹಾಕುವಂಥದ್ದೇನಿಲ್ಲ. ಆ ದೃಷ್ಟಿಯಿಂದ ಭಾರತೀಯ ಜನತಾ ಪಕ್ಷದ ಶಾಸಕರನ್ನು ನಾವು ಎಚ್ಚರಿಕೆಯಿಂದ ಕಾಪಾಡಿಕೊಳ್ಬೇಕು ಅನ್ನುವಂಥ ಸಲಹೆಯನ್ನು ಕೂಡ ಕೇಂದ್ರದ ನಾಯಕರು ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯ ಬೆಳವಣಿಗೆ ಹೊರತಾಗಿ ಉಳಿದ